ಮಲಗಿಲ್ಲ ಮನೇನು ಅಪ್ಪ, ಇಷ್ಟೊತ್ತು ಮಲಗಿದ್ದ, ಈಗ ತಾನೇ ಎದ್ದಿದ್ದಾನೆ. ಎಗಲ್ ಮೇಲೆ ಎತ್ಕೊಳ್ಳಿ, ಹಂಗ ಎತ್ಕೊಂಡ್ರೆ ಹೇಳ್ತಾನೆ. ಹೌದಾ? ತಾತ ಜೊತೆ ಆಟ ಆಡ್ಬೇಕು ಅಂತ ಇದ್ಬಿಟ್ಟ. ಏಯ್, ನಮ್ಮ ಅಮ್ಮ ಎಲ್ಲಮ್ಮ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಮಲಗ್ಬಿಟ್ಲ? ನಾನು ಯಾಕ್ರೆ ಕೆಲಸ ಮಾಡ್ಲಿ, ಮಣಿಕಂತ ಯಾರನ್ನ ಕೆಲ್ಸದವ್ರನ್ನ ಕಳ್ಸಿದಾನೆ. ಹೌದಾ? ನನ್ಗೆ ಹೇಳಿಲ್ವಲ್ಲ ಅವನು. ಯಾಕೋ ಬೆಳಿಗ್ಗೆ ಬಂದ್ಲಿ ನೋಡಿ, ಇವಳೆ ಕೆಲ್ಸದವಳು. ನೀನಾ? ನೀನಾಗಿ ಬಂದೆ ನಮ್ಮನೆಗೆ? ಏನ್ರಿ ಇದು, ಹೇಗೆ ಹೇಳ್ಬಿಟ್ರಿ? ಅವಳೆ ನಮ್ಮನೆ ಕೆಲ್ಸಕ್ಕೆ ಬಂದಿರೋದು. ಇವಳು ನಮ್ಮನೆ ಕೆಲ್ಸಕ್ಕಲ್ವೇ ಬಂದಿರೋದು? ಅವಳು ಯಾಕೆ ಬಂದಳ ಗೊತ್ತಾ ಇಲ್ಲ ನಿಮಗೆ? ಹಂಗೆ ಹೇಳ್ಬೇಡಿ ಸರ್, ನಿಮ್ಗೆ ಯಾವುದೇ ಕೆಲಸ ಕೊಟ್ರು ಮಾಡ್ತೀನಿ ಸರ್. ಇದಲ್ಲ ಮೇಲೆ, ಇದಲ್ಲ ಮೇಲೆ ಸರ್, ವಯಸ್ಸಲ್ಲಿ ನನ್ನ ತಂದೆ ಸಮಾನರು ನೀವು. ನಿಮ್ ಕೈ ಮುಗಿದು ಕೇಳ್ಕೊಡ್ತೀನಿ, ನನ್ನ ಮಾತು ಸ್ವಲ್ಪ ಕೇಳಿಸ್ಕೊಳ್ಳಿ ಸರ್. ನನ್ನ ತಮ್ಮಂಗೂ ಎಲ್ಲ ಹುಡುಗರಿಗೂ ಆಸೆ ಇರೋ ಹಾಗೆ ಅವನಿಗೂ ಇರೋ ಸಹಜನೇ. ಆದರೆ ಅದಕ್ಕೆ ಅಂತ ಅವನಿಗೆ ಕೆಲಸ ಮಾಡಿದ ತಪ್ಪೆ, ನನ್ನ ತಪ್ಪಲ್ಲ ಅಂತ ಹೇಳ್ತಿಲ್ಲ. ಆ ತಪ್ಪಿಂದ ನಮ್ಮ ಮನೆಯವರೆಲ್ಲ ತುಂಬ ಶಿಕ್ಷೆ ಅನುಭವಿಸ್ಬಿಟ್ಟಿದ್ದಾರೆ ಸರ್. ಮಗನಿಂದಾಗಿ ನನ್ನ ಪೊಲೀಸ್ ಸ್ಟೇಷನ್ ಮೆಟ್ಲತ್ನಲ್ಲ ಅನ್ನೋ ನೋವಿಂದ ನನ್ನ ತಂದೆ ಪ್ರಾಣ ಕಳ್ಕೊಂಡ್ಬಿಟ್ರು ಸರ್. ಹೌದು ಸರ್, ನಿಜನೇ. ಈಗ ನಮ್ಮನೆಗೆ ಗಂಡಿಕ್ಕು ಅಂತ ಇರೋದು ನನ್ನ ತಮ್ಮ ಒಬ್ಬನೇ. ನಮ್ಮಂಥ ಬಡವ್ರಿಗೆ ವಿದ್ಯೆ ಬಿಟ್ಟರೆ ಕಷ್ಟಕಾಲದಲ್ಲಿ ಬೇರೆ ಯಾವುದು ಸಹಾಯಕ್ಕೆ ಬರಲ್ಲ ಸರ್. ಪ್ಲೀಸ್ ಸರ್, ಒಂದೇ ಒಂದ್ಸಲ ಅವನಿಗೆ ಓದಕ್ಕೆ ಅವಕಾಶ ಮಾಡಿಕೊಡಿ ಸರ್. ನಾನು ನನಗೆ ಹೇಗಮ್ಮ ಹೇಳಿ, ಹಣದ ಮೋಹ ಕಳ್ತನದ ಆದಿ ಹಿಡಿದವ್ರಿಗೆ ವಿದ್ಯೆ ತಲೆಗತ್ತಲ್ಲಮ್ಮ. ಇಲ್ಲ ಸರ್, ಅವನು ಮತ್ತೆ ತಪ್ಪು ಮಾಡದೇ ಇರೋ ರೀತಿ ನಾನು ನೋಡ್ಕೊಂತೀನಿ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ಸರ್. ಅಪ್ಪ, ಓದ್ತೀನಿ ಅನ್ನೋರಿಗೆ ತಿರಸ್ಕಾರ ಮಾಡಬೇಡಿಪ್ಪ, ಒಂದೇ ಒಂದು ಅವಕಾಶ ಕೊಟ್ಟು ನೋಡಿ. ಪ್ರಪಂಚದಲ್ಲಿ ತಪ್ಪು ಮಾಡೋರಿಗೆ ಆಕಾಶದಷ್ಟು ಜಾಗ ಇದೆ, ಆದರೆ ತಪ್ಪನ್ನ ತಿದ್ಕೋತೀನಿ ಅಂತ ಕೇಳ್ಕೊಳ್ಳೋರಿಗೆ ಒಂದೇ ಒಂದು ಅವಕಾಶ ಇಲ್ವ ಸರ್? ಸರಿ ಅಮ್ಮ, ಅವನ್ನ ಬಂದು ನಾನು ಮೀಟ್ ಮಾಡಕ್ಕೆ ಹೇಳು, ಬಟ್ ಮತ್ತೆ ರಿಪೀಟ್ ಆಗಬಾರ್ದು ಇದು. ಇಲ್ಲ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಸರಿ, ನೀನೇನು ಮಾಡ್ಕೊಂಡಿದ್ಯಾ? ದೇವಸ್ಥಾನದ ಮುಂದೆ ಹೂ ಕಟ್ತಾ ಹೂವಿನ ವ್ಯಾಪಾರ ಮಾಡ್ತೀನಿ ಸರ್. ಮತ್ತೆ ಇಲ್ಲಿ ಮನೆ ಕೆಲಸ ಹೇಗೆ ಮಾಡ್ತೀಯಾ? ಕಷ್ಟ ಆದರೂ ನಾನು ಮಾಡ್ಕೊಂಡು ಹೋಗ್ತೀನಿ ಸರ್. ಸರಿ ಅಮ್ಮ, ನನ್ನ ಅಳಿಯ ಬಂದು ಮಗಳನ್ನ ಕರ್ಕೊಂಡು ಹೋಗೋ ತನಕ ನಮ್ಮ ಮನೇಲಿ ಕೆಲಸ ಮಾಡು, ಆಮೇಲೆ ಬೇಡ, ನಿನ್ನ ಮನೆ ಕಡೆ ನೋಡ್ಕೊ. ನಿನ್ನ ತಮ್ಮನ ನಾಳೆ ಬಂದು ನಾನು ಬಿಟ್ಟು ಮಾಡಕ್ಕೆ ಹೇಳು.